ತಿಂಗಳು ಬಂತು ಚೈನಾ ಮುಗಿಸಿ ಪೆಟ್ರಾ ಮತ್ತು ದುಬೈಗೆ ಹೋಗಿ ಚಿತ್ರೀಕರಣ ಮಾಡಬೇಕಾಗಿತ್ತು ಆದರೆ ಗ್ರೇಟ್ ವಾಲ್ ಆಫ್ ಚೈನಾದಲ್ಲಿ ಶೂಟ್ ಮಾಡೋದಕ್ಕೆ ಅನುಮತಿ ಸಿಕ್ಕಿರಲಿಲ್ಲ ಬಟ್ ಜಾರ್ಡನ್ ಅಂಡ್ ದುಬೈಯಲ್ಲಿ ಶೂಟ್ ಮಾಡೋದಕ್ಕೆ ಪರ್ಮಿಷನ್ ಸಿಕ್ಕಿತ್ತು ಸಾಮಾನ್ಯವಾಗಿ ಫಾರಿನ್ ಶೂಟಿಂಗ್ ಅಂದ್ರೆ ನಾಯಕ ನಾಯಕಿ ಹಾಗೂ ಕೆಲ ತಂತ್ರಜ್ಞರನ್ನ ಸೇರಿ 15 ರಿಂದ 18 ಜನ ಹೋಗ್ತಾರೆ ಆದರೆ ನಮ್ಮ ಚೆಲುವೆಯ ಚಿತ್ರತಂಡದಲ್ಲಿ 65 ಜನ ಹೋಗಿದ್ರು ನಾಯಕ ನಾಯಕಿರನ್ನ ಬಿಟ್ಟು 10 ಜನ ಕಲಾವಿದರು 4 ಜನ ಮೇಕಪ್ ಡಿಪಾರ್ಟ್ಮೆಂಟ್ 3 ಜನ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ 4 ಜನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕ್ಯಾಮೆರಾಮನ್ ಸೌಂಡ್ ಪ್ರೊಡಕ್ಷನ್ ಹಾಗೂ ಕೆಲ ಪೋಷಕರನ್ನ ಸೇರಿ ಬರೋಬ್ಬರಿ 50 ಜನ ಬೆಂಗಳೂರಿನಿಂದ ದುಬೈ ಮಾರ್ಗವಾಗಿ ಅಮ್ಮಾನ್ ಸಿಟಿಗೆ ನಮ್ಮ ಚಿತ್ರತಂಡ ಪ್ರಯಾಣ ಬೆಳೆಸಿತು ದುಬೈಗೆ ಹೋದ ತಕ್ಷಣ ಅಮ್ಮಾನ್ ಫ್ಲೈಟ್ಗೆ ಸಾಕಷ್ಟು ಸಮಯ ಇತ್ತು ಕಬೀರ್ ಲಾಲ್ ಮತ್ತೆ ಸೋನಾಲ್ ಚೌಹಾನ್ ಮುಂಬೈಯಿಂದ ಹೊರಡಬೇಕಾಗಿತ್ತು ಸೋನಾಲ್ ಚೌಹಾನ್ ಏನೋ ಹೊರಟ್ರು ಆದರೆ ಕಬೀರ್ ಲಾಲ್ ಫ್ಲೈಟ್ ಕ್ಯಾಚ್ ಮಾಡೋದಕ್ಕೆ ಆಗಲಿಲ್ಲ ಏಕೆಂದ್ರೆ ಎಕ್ಸೆಸ್ ಲಗೇಜ್ ಅಂತ ಚಿತ್ರೀಕರಣಕ್ಕೆ ಬೇಕಾದಂತಹ ಕೆಲವು ಇಂಪಾರ್ಟೆಂಟ್ ಕ್ಯಾಮೆರಾ ಎಕ್ವಿಪ್ಮೆಂಟ್ಸ್ ಮತ್ತು ಇತರೆ ವಸ್ತುಗಳನ್ನು ಮುಂಬೈ ಏರ್ಪೋರ್ಟ್ನಲ್ಲಿ ಎಕ್ಸ್ಟ್ರಾ ಲಗೇಜ್ ಅಂತ ಹೇಳಿ ಎಕ್ಸ್ಟ್ರಾ ದುಡ್ಡು ಕೊಡಬೇಕು ಅಂತ ಹೋಲ್ಡ್ ಮಾಡಿದರು ಈ ವಿಷಯ ನಮ್ಮ ಚಿತ್ರತಂಡಕ್ಕೆ ದುಬೈ ಏರ್ಪೋರ್ಟ್ ಅಲ್ಲಿ ಗೊತ್ತಾದ ಮೇಲೆ ನಟರಾದಂತಹ ಚಂದ್ರಶೇಖರ್ ಏನು ಹೇಳಿದ್ರು ನಮ್ಮೆಲ್ಲರಿಗೂ ಒಂದು ಆನಂದ ಒಂದು ಆನಂದ ರಾಜು ಅವರಿಗೆ ದುಃಖ ಯಾಕೆ ದುಡ್ಡು ಕಷ್ಟಾಗುತ್ತೆ ನಮ್ಮ ತಂಡ ಅಮಾನ್ ಏರ್ಪೋರ್ಟ್ಗೆ ಹೋದ ತಕ್ಷಣ ಅಲ್ಲಿ ಲೋಕಲ್ ಕೋಆರ್ಡಿನೇಟರ್ಸ್ ಬಂದ್ರು ಅಮಾನ್ ಜಾರ್ಡನ್ ದೇಶದ ಕ್ಯಾಪಿಟಲ್ ಸಿಟಿ ಪೆಟ್ರಾ ಅದ್ಭುತ ಇರುವಂತ ಊರಿನ ಹೆಸರು ಅಮಾನ್ ಇಂದ ಪೆಟ್ರಾವರೆಗೂ ಬೈ ರೋಡ್ 3 ಅವರ್ಸ್ ಜರ್ನಿ ಕ್ಯಾಮೆರಾ ಬಂತು ಕ್ಯಾಮೆರಾಮನ್ ಬಂದ್ರು ಎಲ್ಲರೂ ಚಿತ್ರೀಕರಣ ಮಾಡೋದಕ್ಕೆ ರೆಡಿ ಆದ್ರು ಆದರೆ ರಾಯಲ್ ಫಿಲ್ಮ್ ಕಮಿಷನ್ ಆಫ್ ಜಾರ್ಡನ್ ಇಂದ ಪೆಟ್ರಾ ಅಥಾರಿಟೀಸ್ಗೆ ಕೆಲವು ಲೆಟರ್ಸ್ ಹೋಗಬೇಕಿತ್ತು ಆ ಲೆಟರ್ಸ್ ಹೋಗದೇ ಇದ್ದ ಕಾರಣ ವಂಡರ್ ಮುಂದೆ ಚಿತ್ರೀಕರಣ ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ ವಂಡರ್ ಇರುವಂತಹ ಜಾಗಕ್ಕೆ ಟ್ರೆಜರಿ ಅಂತ ಕರೀತಾರೆ ಟ್ರೆಜರಿ ಬಿಟ್ಟು ನೀವು ಬೇಕಾದ್ರೆ ಎಲ್ಲಿ ಬೇಕಾದರೂ ಶೂಟಿಂಗ್ ಮಾಡಿ ಅಂತ ಹೇಳಿದ್ರು ನಾವು ಹೋಗಿರೋದೇ ಅದ್ಭುತನ ಸೆರೆ ಹಿಡಿಯೋದಕ್ಕೆ ಮುಂದೇನು ಅನ್ನೋ ಯೋಚನೆ ಡೈರೆಕ್ಟರ್ಗೆ ಶುರುವಾಯಿತು ನಾವು ಜಾರ್ಡನ್ಗೆ ಹೋಗಿದ್ದ ಟೈಮಲ್ಲಿ ತುಂಬಾ ಚಳಿ ನೆತ್ತಿ ಮೇಲೆ ಸೂರ್ಯ ಇದ್ರೂ ಮೈಯೆಲ್ಲ ನಡಗಿಸೋಂಥ ಚಳಿ ಅಂಥ ಸಂದರ್ಭದಲ್ಲಿ ಬೆಳಗಿನ ಜಾವ 5 ಗಂಟೆಗೆ ಯಾವ ರೀತಿ ಚಳಿ ಇರಬಹುದು ನೀವೇ ಯೋಚನೆ ಮಾಡಿ ಯುದ್ಧಕ್ಕೆ ಸಿದ್ಧವಾಗುವ ಸೈನಿಕರಂತೆ ನಮ್ಮ ತಂಡದ ಎಲ್ಲ ತಂತ್ರಜ್ಞರು ಕಲಾವಿದರು ಮರುದಿನ ಚಿತ್ರೀಕರಣ ಮಾಡಲೇಬೇಕು ಅನ್ನೋ ನಿರ್ದೇಶಕರ ಕನಸಿಗೆ ಎಲ್ಲರೂ ಜೀವ ಕೊಟ್ರು ಆ ಚಳಿಯಲ್ಲಿ ಎಲ್ಲರೂ ಬೆಳಗಿನ ಜಾವ ವಂಡರ್ ಬಳಿ ನಡೆದೇ ಹೋದ್ರು ಕಲಾವಿದೆ ಸಂಗೀತರವರ ಪುಟ್ಟ 8 ವರ್ಷದ ಮಗುವಿಂದ ವೃದ್ಧರಾದ ದತ್ತಣ್ಣ ಶಾಂತಮ್ಮವರೆಗೂ ಜಗತ್ತಿನ ಅದ್ಭುತದ ಮುಂದೆ ಚಿತ್ರೀಕರಿಸಬೇಕು ಅನ್ನೋ ನಿರ್ದೇಶಕರ ಕನಸಿಗೆ ಇವರೆಲ್ಲರೂ ಸಾಕ್ಷಿಯಾದರು Okay.